ಈಗ ಅರಮನೆಗೆ ಸೇರಿದಂತಹ ಸಾಕಷ್ಟು ಕಟ್ಟಡಗಳನ್ನು ಸಂರಕ್ಷಣೆ ಮಾಡುವಂತ ಕೆಲಸವನ್ನ ರಾಜಮನೆ ತಂದವರು ಮಾಡಿದ್ದಾರೆ. ಈ ದೇವರಾಜ ಮಾರುಕಟ್ಟೆಯನ್ನು ಸಹ ತಮ್ಮ ಸ್ಪರ್ಧಿಗಳು ಸಹ ಅದನ್ನ ಕೇಳಿದ್ರು, ನಮಗೆ ಕೊಡಿ ನಾವು ಮಾಡಿಸ್ತೇವೆ ಅಂತ ಹೇಳಿ. ಅದಕ್ಕೆ ಅವ್ರ ಅಭಿಪ್ರಾಯ ತಿಳಿಸಿದರೆ ಅದು ನೀವು ಅವ್ರಿಗೆ ನೇರವಾಗಿ ಕೇಳಬೇಕಾಗುತ್ತೆ. ಅವ್ರ ಪರವಾಗಿ ನಾನು ಮಾತಾಡಕ್ ಆಗಲ್ಲ. ತಜ್ಞರು ತಮಗೂ ಸಹ ಅದು ಎಲ್ಲ ಖಾಸ ಆಸ್ತಿಗೆ ಸಂಬಂಧಪಟ್ಟಿರೋ ಕಟ್ಟಡಗಳು, ಇದು ಎಲ್ಲ ಸಾರ್ವಜನಿಕರಿಗೆ ಅಂದ್ರೆ ಪಬ್ಲಿಕ್ಗೆ ಸರ್ಕಾರದ ಜವಾಬ್ದಾರಿ ಇದು ನೋಡ್ಕೊಳ್ಳೋದಕ್ಕೆ. ಸೊ ಅದೆಲ್ಲ ಕಾಸ ಆಸ್ತಿಲಿರೋದು ನಾವು ಆದಷ್ಟು ನಮ್ಗೆ ಏನಾಗುತ್ತೆ ನಾವು ರಕ್ಷಣೆ ಮಾಡ್ತಾ ಇದೀವಿ. ನಮ್ಮ ಇವತ್ತಿನ ಅಪೀಲ್ ಇರೋದು ಸರ್ಕಾರಕ್ಕೆ, ನೀವು ಇದನ್ನ ಸಂರಕ್ಷಣೆ ಮಾಡಿ ಪುನರುಜ್ಜೀವನ ಗಳಿಸುವ ಕೆಲಸ ನೀವು ದಯವಿಟ್ಟು ಮಾಡಿ ಅಂತ. ಇಲ್ಲ, ಪುನರಚನೆ ಆಗ್ಲೇಬೇಕು. ಯಾಕಂದ್ರೆ ಇಲ್ಲಿ ತಜ್ಞರು ಇದನ್ನ ನಾವು ಪ್ರಶ್ನೆ ಮಾಡಿದ್ರೆ ತಜ್ಞರು ಇಲ್ಲಿ ಇರೋದು ಎರಡು ಇಬ್ಬರೇನೆ. ಇದಕ್ಕೆ ಪಾರಂಪರಿಕ ಕಟ್ಟಡ ಅದರ ಸಂರಕ್ಷಣೆಯ ತಜ್ಞರು ಇಬ್ಬರೇ ಇರೋದು, ಪ್ರೊಫೆಸರ್ ರಂಗರಾಜು ಮತ್ತೆ ಇವರು ಗುಂಡೂರಾವ್. ಅವರಿಬ್ರಲ್ಲೇ ಇದು ಅನುಭವ ಇರೋದು, ಎಕ್ಸ್ಪೀರಿಯನ್ಸ್ ಇರೋದು ಅವರಿಬ್ರಲ್ಲೇ. ಸೊ ನಾವು ಅದು ಡೆಫಿನೆಟ್ ಆಗಿ ಪ್ರಶ್ನೆ. ಅದು ನಾನು ಯಾತಿ ನಂಬಬೇಕು? ಸೊ ಅದೇ ರೀತಿ ನೀವು ಅದೇ ಅಭಿಪ್ರಾಯ ತಿಳ್ಕೊಂಡು ಹೋದ್ರೆ ನಮ್ಮ ಅರಮನೆಯೂ ಕೂಡ ಅಂತ ಅದೇ ರೀತಿ ನೀವು ತಿಳ್ಕೊಬಹುದು. 100 ವರ್ಷ ಆಗಿ ಮುಗ್ದಿದೆ, ಅದಕ್ಕೆ ಅದನ್ನು ನೀವು ಪುನಃ ಡಿಸ್ಟ್ರಾಯ್ ಮಾಡಿ ಕಟ್ಟಿದ್ರೆ ನಾವು ಯಾರಾದ್ರೂ ಒಪ್ತೀರಾ ಅದನ್ನ? ಅದೇ ರೀತಿ ಇದು ಬಹಳ ನಮ್ಮ ನಗರಕ್ಕೆ ಬಹಳನೇ ಮುಖ್ಯ ಸ್ಥಳ ಇದು. ಸೊ ಅದಕ್ಕೆ ನಮ್ಮ ಅದು ನಂಬೋದಿಲ್ಲ. ನಮ್ಮ KRS ಪಕ್ಕ ಮುಳುಗೋಗಿರೋ ದೇವಸ್ಥಾನ ಅಲ್ಲಿ ನೀರಿನಿಂದ ತೆಗೆದು ಅಲ್ಲಿ ಪುನಃ ಅದನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅದು ಇಲ್ಲಿ ಇರೋ ಜಾಗನೇ ಬೇಕಾದಷ್ಟು ತಜ್ಞರು. ಆಮೇಲೆ 2017 MCC ವತಿಯಿಂದಾನೇ ಫ್ರೆಂಚ್ ಎಂಬಸಿಯಿಂದ ಯಾರನ್ನಾದ್ರೂ ಕರೆಸಿ ಇಲ್ಲಿ CM ಇನ್ ಫಂಡ್ಸ್ ಇಂದ ಉಪಯೋಗಿಸಿ ಇಲ್ಲಿ ಅಭಿಪ್ರಾಯ ತಗೊಂಡಿದ್ದಾರೆ. ಆವಾಗ್ಲೂ ಹೇಳಿದ್ರು ಇದನ್ನ ನಾವು 100ಕ್ಕೆ 100 ಇದ ಸಂರಕ್ಷಣೆ ಮಾಡಬಹುದು ಅಂತ. ಸೊ ಆ ಒಂದು ಅಭಿಪ್ರಾಯ ನಾವು ಒಪ್ಪೋದಿಲ್ಲ. ನ್ಯೂಸ್ ಫಸ್ಟ್.